ಕಾಳಿಂಗ ಸರ್ಪವೊಂದು ಬಲು ಅಪರೂಪದ ಫಾರೆಸ್ಟರ್ನ ಕ್ಯಾಟ್ ಸ್ನೇಕ್ ಒಂದನ್ನ ನುಂಗುವಂತ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಲಾಯಿಲಾ ಗ್ರಾಮದ ಒಂದು ಕೊಳಚವು ಎಂಬಲ್ಲಿ ಈ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ. ಸುಮಾರು 7 ಅಡಿ ಉದ್ದದ ಕಾಳಿಂಗ ಸರ್ಪ ಅಷ್ಟೇ ಉದ್ದದ ಬಲು ಅಪರೂಪವಾಗಿ ಕಂಡುಬರುವ ಕ್ಯಾಟ್ ಸ್ನೇಕ್ ಅನ್ನು ತಿನ್ನಲು ಮನೆಯೊಂದರ ಸಮೀಪಕ್ಕೆ ಬಂದಿದೆ. ಇದನ್ನ ಗಮನಿಸಿದ ಮನೆ ಮಂದಿ ಹಾವು ಮತ್ತೊಂದು ಹಾವನ್ನ ತಿನ್ನುವ ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಬಳಿಕ ಸ್ಥಳೀಯ ಉರಗ ತಜ್ಞ ಸ್ನೇಕ್ ಅಶೋಕ್ ಕಾಳಿಂಗ ಸರ್ಪವನ್ನ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. डबी को मल मल कबू जालड़ोल फोटो देखा.